ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ನಾನು ಸಾವಯವ ಅಥವಾ ಆರ್ಗ್ಯಾನಿಕ್ನ ಮೂಲಮಂತ್ರದ ಬಗ್ಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೇನೆ. ಈ ಆರ್ಗ್ಯಾನಿಕ್ನ ಮೂಲಮಂತ್ರದಲ್ಲಿ ಎರಡು ಮುಖ್ಯ ವಿಷಯಗಳನ್ನು ಕವರ್ ಮಾಡ್ತಾ ಇದ್ದೇನೆ. ಮೊದಲನೇದು ಆರ್ಗ್ಯಾನಿಕ್ ಫಾರ್ಮಿಂಗ್ನ ಮೂಲಮಂತ್ರ, ಎರಡನೇದು ಆರ್ಗ್ಯಾನಿಕ್ ಜೀವನಶೈಲಿಯ ಆರ್ಗ್ಯಾನಿಕ್ ಲೈಫ್ ಸ್ಟೈಲ್ ಆರ್ ಆರ್ಗ್ಯಾನಿಕ್ ವೇ ಆಫ್ ಲೈಫ್ನ ಮೂಲಮಂತ್ರ, ಹಾಗೂ ಗ್ರಾಹಕರಾಗಿ ಹೇಗೆ ಆರ್ಗ್ಯಾನಿಕ್ ಉತ್ಪನ್ನಗಳನ್ನು ಪಡೆಯೋದು ಅಂತ ತಿಳ್ಕೊಳ್ಳೋಣ. ಈ ಎರಡು ವಿಷಯಗಳನ್ನ ಪ್ರತ್ಯೇಕವಾಗಿ ಮೂರು ನಾಲ್ಕು ಎಪಿಸೋಡ್ಗಳಲ್ಲಿ ಅಥವಾ ಅಧ್ಯಾಯಗಳಲ್ಲಿ ತಿಳಿಸ್ಕೊಡ್ತೇನೆ. ರೈತರ ಮಟ್ಟದಲ್ಲಿ ಸಾವಯವ ಮೂಲಮಂತ್ರವು ಸಾವಯವ ಕೃಷಿ ಉತ್ಪನ್ನಗಳ ಬೆಳೆಯುವಿಕೆಗೆ ಸಂಬಂಧಪಟ್ಟಿದ್ದು. ರೈತ ಸಾವಯವವಾಗಿ ಬೆಳೆ ಬೆಳೆದಿಲ್ಲ ಅಂತಂದ್ರೆ ಗ್ರಾಹಕರು, ವರ್ತಕರು ಎಲ್ಲರೂ ಕೂಡ ನಿಸ್ಸಹಾಯಕರಾಗ್ಬಿಡ್ತಾರೆ. ರೈತ ಸಾವಯವವಾಗಿ ಬೆಳೆಸಬೇಕಂತಂದ್ರೆ ಆತನಿಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ನ ಪರಿಕರಗಳು ಅತ್ಯವಶ್ಯಕ. ಆದ್ದರಿಂದ ಆರ್ಗ್ಯಾನಿಕ್ ಪರಿಕರಗಳನ್ನು ತಯಾರಿಸುವಂತಹ ಕಂಪನಿಗಳು ಸರಿಯಾಗಿ ಪ್ರಮಾಣೀಕರಿಸಿದ ಮತ್ತು ದೃಢೀಕರಿಸಿದ ಸಾವಯವ ಪರಿಕರಗಳ ಉತ್ಪನ್ನಗಳನ್ನೇ ಪೂರೈಸಬೇಕು. ಕಂಪನಿಗಳು ಸಾವಯವ ಪರಿಕರಗಳನ್ನು ಅಪೆಡಾ ಅಂದರೆ ಅಗ್ರಿಕಲ್ಚರಲ್ ಆ್ಯಂಡ್ ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅನುದಾನಿತ ಖಾಸಗಿ ಪರವಾನಗಿ ವಿತರಕರ ಸಹಯೋಗದಿಂದ ಪರವಾನಗಿ ಪಡೆದಿರಬೇಕು. ಚಿಕ್ಕದಾಗಿ ಹೇಳೋದಾದರೆ ಇದು ಒಂದು ಸಾವಯವ ಸರಪಳಿ ಅಥವಾ ಸಾವಯವ ಉತ್ಪನ್ನಗಳ ಚಕ್ರ ಅಂತ ಕರಿಬೋದು. ಯಾವುದೇ ಕೃಷಿಯಲ್ಲಿ ಆರು ಪ್ರಮುಖ ಅಂಶಗಳಿರ್ತವೆ: ಗಿಡಗಳ ಪೋಷಕಾಂಶಗಳು, ಸಸ್ಯ ಸಂರಕ್ಷಣಾ ಕ್ರಮ, ಮಣ್ಣಿನ ಆರೋಗ್ಯ, ನೀರಿನ ನಿರ್ವಹಣೆ, ಹವಾಮಾನ ಮತ್ತು ಕೃಷಿ ಪರಿಕರಗಳು. ಹವಾಮಾನ ಅಥವಾ ವಾಯುಗುಣ ನಮ್ಮ ಹತೋಟಿಗೆ ನಿಲುಕದೇ ಇದ್ದುದರಿಂದ ನಾವು ಉಳಿದ ಐದು ಅಂಶಗಳ ಬಗ್ಗೆ ಚರ್ಚೆ ಮಾಡೋಣ. ಈ ಐದು ಅಂಶಗಳ ಆಧಾರದ ಮೇಲೆ ಬೇಸಾಯ ಪದ್ಧತಿಯನ್ನು ಪುನಃ ಪ್ರಮುಖ ಐದು ವಿಧಗಳಾಗಿ ವಿಂಗಡಿಸಲಾಗುತ್ತೆ. ಒಂದು, ತೀವ್ರ ಕೃಷಿ ಅಥವಾ ಇಂಟೆನ್ಸಿವ್ ಅಗ್ರಿಕಲ್ಚರ್; ಮಾಡರ್ನ್ ಕೃಷಿ ಅಥವಾ ಪ್ರೆಸೆಂಟ್ ಡೇ ಅಗ್ರಿಕಲ್ಚರ್; ಸಮಗ್ರ ಕೃಷಿ ಅಥವಾ ಇಂಟಿಗ್ರೇಟೆಡ್ ಅಗ್ರಿಕಲ್ಚರ್; ಸಾವಯವ ಕೃಷಿ ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್; ಸಹಜ ಕೃಷಿ ಅಥವಾ ನ್ಯಾಚುರಲ್ ಫಾರ್ಮಿಂಗ್ ಅನ್ನುವಂಥದ್ದು. ಒಂದನೇದು, ಇಂಟೆನ್ಸಿವ್ ಅಥವಾ ಪಾಲಿಹೌಸ್ ಕಲ್ಟಿವೇಷನ್ನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ರಸಾವರಿ ಪದ್ಧತಿ, ಕೀಟನಾಶಕ, ಕಳೆನಾಶಕ ಇದನ್ನು ಬಳಸಲಾಗುತ್ತೆ. ಮಣ್ಣಿನ ಉಪಚಾರವನ್ನು ರಾಸಾಯನಿಕ ಬಳಸಿ ಮಾಡಲಾಗುತ್ತೆ. ಸೂಕ್ಷ್ಮಾಣುಜೀವಿಗಳನ್ನು ಕೂಡ ಒಮ್ಮೊಮ್ಮೆ ಬಳಸಲಾಗುತ್ತದೆ. ಬೀಜೋಪಚಾರ, ಸಸಿ ಉಪಚಾರ, ಮಡಿ ಉಪಚಾರ ಎಲ್ಲವೂ ಅತಿ ಹೆಚ್ಚಿನ ರಾಸಾಯನಿಕಗಳ ಬಳಕೆ ಮಾಡೋದ್ರಿಂದ ಮಣ್ಣು ಬೇಗ ಹಾಳಾಗುವ ಸಾಧ್ಯತೆ ಇದ್ದು ರೈತರು ಈ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಸಾಮಾನ್ಯವಾಗಿ ವಾಣಿಜ್ಯ ಬೆಳೆಗಳಾದ ಕಲರ್ ಕ್ಯಾಪ್ಸಿಕಮ್, ಜರ್ಬೆರಾ, ಕಾರ್ನೇಷನ್, ಗುಲಾಬಿಯನ್ನು ಬೆಳೆಸಲಾಗುತ್ತೆ. ಎರಡನೇ ಕೃಷಿ, ಸಾಮಾನ್ಯ ಕೃಷಿ ಅಥವಾ ಮಾಡರ್ನ್ ಅಗ್ರಿಕಲ್ಚರ್ನಲ್ಲಿ ಎಲ್ಲ ಪರಿಕರಗಳನ್ನು ಶಿಫಾರಸಿನ ಮೇಲೆ ಹಾಕಲಾಗುತ್ತದೆ, ಆದ್ರೂ ಎಲ್ಲಿಯೂ ಕೂಡ ಹತೋಟಿ ಇಲ್ಲದ ಒಂದು ಕ್ರಮವಾಗಿಬಿಟ್ಟಿದೆ. ಒಮ್ಮೊಮ್ಮೆ ಜೈವಿಕ ಪರಿಕರಗಳಾದ ಫೆರೋಮನ್ ಟ್ರ್ಯಾಪ್ಸ್, ಜೈವಿಕ ಕೀಟನಾಶಕ, ಜೈವಿಕ ಗೊಬ್ಬರ ಕೂಡ ಬಳಸಲಾಗುತ್ತೆ. ವಿಶ್ವವಿದ್ಯಾಲಯಗಳ ತಾಂತ್ರಿಕ ಸಲಹೆ ಇದ್ದರೂ ಕೂಡ ರೈತ ತನ್ನ ಇಚ್ಛಾನುಸಾರ ಕೃಷಿ ಮಾಡ್ತಾನೆ. ಮೂರನೇ ವಿಧಾನದಲ್ಲಿ ಸಮಗ್ರ ಕೃಷಿ ಆಯ್ದ ಶಿಫಾರಸಿನ ಬೆಳವಣಿಗೆ ಪದ್ಧತಿಗಳನ್ನು ಕ್ರೋಢೀಕರಿಸಿ ಬೇಸಾಯ ಮಾಡ್ತಾರೆ. ರೋಗ ನಿರೋಧಕ ತಳಿಗಳು, ಹದವಾಗಿ ಗೊಬ್ಬರ, ಕೀಟನಾಶಕ, ಫೆರೋಮನ್ ಟ್ರ್ಯಾಪ್ಸ್, ಕೊಟ್ಟಿಗೆ ಗೊಬ್ಬರ, ಟ್ರ್ಯಾಪ್ ಬೆಳೆಗಳಾದ ಚೆಂಡು ಹೂವು, ಅಂಟು ಟ್ರ್ಯಾಪ್ಗಳು, ಜೈವಿಕ ಗೊಬ್ಬರಗಳು, ಹಸಿರೆಲೆ ಗೊಬ್ಬರ, ಕೀಟನಾಶಕ, IDM, INM, IPM ತಂತ್ರಜ್ಞಾನವನ್ನು ಬಳಸಲಾಗುತ್ತೆ. ನಾಲ್ಕನೇದು, ಸಂಪೂರ್ಣ ಸಾವಯವ ಕೃಷಿಯಲ್ಲಿ ಯಾವುದೇ ತೀಕ್ಷ್ಣ ರಾಸಾಯನಿಕ ಗೊಬ್ಬರವಾಗಲಿ ಅಥವಾ ಕೀಟನಾಶಕವಾಗಲಿ ಬಳಸೋದಿಲ್ಲ. ಬದಲಾಗಿ ಪರಿಮಿತ ಸಾವಯವ ಕೃಷಿಗೆ ಅನುಮೋದಿಸಿದ ಪಠ್ಯೀಕರಿಸಿದ ಗೊಬ್ಬರಗಳ ಸೂಕ್ಷ್ಮಾಣುಜೀವಿ ಕೀಟನಾಶಕಗಳನ್ನು ಬಳಸಲಾಗುತ್ತೆ. ಅಪೇಡಾದಿಂದ ಪರವಾನಗಿ ಪಡೆದ ರಾಸಾಯನಿಕಗಳನ್ನು ಉಪಯೋಗಿಸಬಹುದು. ಅಪೇಡಾ ಮಾನ್ಯತೆ ಪಡೆದ ಖಾಸಗಿ ಸರ್ಟಿಫಿಕೇಶನ್ ಏಜೆನ್ಸಿಗಳಿಂದ ಈ ಮಾದರಿಯ ಸಂಪೂರ್ಣ ವಿಷಯವನ್ನು ಕೂಡ ಪಡ್ಕೋಬಹುದು. ಐದನೇ ಪದ್ಧತಿನಲ್ಲಿ ನೈಸರ್ಗಿಕ ಕೃಷಿಯಲ್ಲಿ ದೇಸಿ ಹಸುವಿನ ಗೊಬ್ಬರ, ಗಂಜಲ, ಸೊಪ್ಪು, ಎಲೆಗಳ ಕಷಾಯ, ನೈಸರ್ಗಿಕವಾಗಿ ಲಭ್ಯವಿರುವಂತಹ ಜೀವಾಣು ಹೊರತುಪಡಿಸಿ ಇನ್ನೇನನ್ನು ಉಪಯೋಗಿಸೋದಿಲ್ಲ. ಈ ಐದು ಬಗೆಯ ಕೃಷಿ ಪದ್ಧತಿಗಳನ್ನು ನೀವು ಸೂಕ್ಷ್ಮವಾಗಿ ನೋಡಿದ್ರೆ ಐದು ವಿಧಾನಗಳಲ್ಲಿ ಉಪಯೋಗಕಾರಿ ಸೂಕ್ಷ್ಮ ಜೀವಿಗಳನ್ನು ಬಳಸಲಾಗುತ್ತೆ. ಇವು ಯಾವಂತಂದ್ರೆ ಜೈವಿಕ ಗೊಬ್ಬರಗಳು ಮತ್ತು ಜೈವಿಕ ಕೀಟನಾಶಕಗಳು. ಆದರೆ ಇತ್ತೀಚಿನ ದಿನಗಳಲ್ಲಿ ಜೈವಿಕ ಅಥವಾ ಬಯೋ ಎನ್ನುವಂಥ ಶಬ್ದ ಅದರ ಸ್ವಾದವನ್ನು ಕಳ್ಕೊಂಡ್ಬಿಟ್ಟಿದೆ. ಇದಕ್ಕೆ ಪ್ರಮುಖ ಕಾರಣಗಳೆಂತಂದ್ರೆ ಬಯೋ ಅಥವಾ ಜೈವಿಕ ಹೆಸರಿನಲ್ಲಿ ನೋಂದಣಿ ಪ್ರಕ್ರಿಯೆ ತಪ್ಪಿಸಲು ಅಥವಾ ಸಡಿಲುಗೊಳಿಸಲು ಈ ಹೆಸರಿನಡಿ ಸುಮಾರು ಕಂಪನಿಗಳು ರಾಸಾಯನಿಕ ಕಲುಷಿತ, ರಾಸಾಯನಿಕ ಕಲಬೆರಕೆ ಮತ್ತು ಬೇರೆ ಬೇರೆ ಸಂಕೀರ್ಣ ವಿಷಕಾರಿ ಮಿಶ್ರಣ ಮಾಡಿ ಬಯೋ ಪ್ರಾಡಕ್ಟ್ ಎಂದು ಮಾರುತ್ತಿರೋದು ಇದು ತಡವಾಗಿ ಬೆಳಕಿಗೆ ಬಂದೇ ಆದ್ರೂ ಇಲಾಖೆ ಅಧಿಕಾರಿಗಳು ಕಡಿವಾಣ ಹಾಕಿ
ಕ್ಲಿಷ್ಟವಾದ ಮಾರ್ಗಸೂಚಿಯನ್ನು ಹೊರಡಿಸಿ ಇದನ್ನು ಒಂದು ತಹಬಂದಿಗೆ ತಂದಿದ್ದಾರೆ. ಆದರೆ ಇಲ್ಲಿ ನಾನು ಮಾತನಾಡುತ್ತಿರುವಂಥ ವಿಷಯ ಬಯೋ ಅಲ್ಲ, ಹೊರತಾಗಿ ಬಯೋಲಾಜಿಕಲ್ ಅಥವಾ ಮೈಕ್ರೋಬಯಲ್ ಪ್ರಾಡಕ್ಟ್ಸ್ ಬಗ್ಗೆ. ಹೌದು, ಮೈಕ್ರೋಬಯಲ್ ಅಂತಂದರೆ ಸೂಕ್ಷ್ಮಾಣು ಉಪಯೋಗಕಾರಿ ಜೀವಿಗಳ ಸರಿಯಾದ ಬಳಕೆ ಮಾಡಿಕೊಂಡು ಕೃಷಿನಲ್ಲಿ ಪೋಷಕಾಂಶ ಮತ್ತು ರೋಗ ನಿರ್ವಹಣೆ ಬಳಸಿಕೊಂಡು ಯಶಸ್ವಿ ಬೆಳೆಯನ್ನು ಬೆಳೆಯುವಂಥದ್ದು. ಇವು ಯಾವ ಅಂತಂದರೆ ಜೈವಿಕ ಗೊಬ್ಬರದ ಅಡಿಯಲ್ಲಿ ರೈಸೋಬಿಯಂ, ಅಜ್ರೋಬ್ಯಾಕ್ಟರ್, ಅಜೋಸ್ಪೈರಿಲಮ್, PSB, KMB, ವ್ಯಾಮ್, ಅದೇ ಥರ ಜೈವಿಕ ಶಿಲೀಂದ್ರನಾಶಕಗಳಾದ ಟ್ರೈಕೋಡರ್ಮಾ, ಸೂಡೋಮೊನಾ, ಸ್ಪೆಸಿಲೋಮೈಸಿಸ್, ಪೊಕೋನಿಯಾ, ಕೀಟನಾಶಕಗಳಾದ ಬೆವೇರಿಯಾ, ನಿಮೇರಿಯಾ, ಟ್ರೈಕೋಗ್ರಾಮಾ, ಝೈಗೋಗ್ರಾಮಾ, ಹೆಟ್ರೋರಬ್ಡೈಟಿಸ್, ಎಂಟಮೋಪಥಜೆನಿಕ್ ನೆಮೆಟೋಡ್ಸ್. ಸೂಕ್ಷ್ಮಾಣು ಜೀವಿಗಳಲ್ಲಿ ದುಂಡಾಳು, ಶಿಲೀಂದ್ರ, ನೆಮೆಟೋಡ್, ಕೀಟಗಳು, ಕೆಲವೊಂದು ವೈರಸ್ಗಳು ಕೂಡ ಜೈವಿಕ ಕೀಟನಾಶಕಗಳಾಗಿ ಕೆಲಸ ಮಾಡ್ತವೆ. ಈ ಎಲ್ಲ ಸೂಕ್ಷ್ಮಾಣು ಜೀವಿಗಳನ್ನು ಉಪಯೋಗಿಸಿಕೊಂಡು ಕೃಷಿ ಮಾಡೋದ್ರ ಬಗ್ಗೆ ನಾನು ಸವಿಸ್ತಾರವಾಗಿ ನನ್ನ ಮುಂದಿನ ಎಪಿಸೋಡ್ಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಪ್ರಿಯ ವೀಕ್ಷಕರೇ, ನಿಮ್ಮ ಸಲಹೆ ಕಮೆಂಟ್ಸ್ಗಳನ್ನು ದಯವಿಟ್ಟು ಈ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ನಿಮ್ಮೆಲ್ಲರ ಸಹಕಾರ ಮತ್ತು ಸಪೋರ್ಟ್ ಅತ್ಯಗತ್ಯ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾಲೆಜ್ ಶೇರಿಂಗ್ ಈಸ್ ನಾಲೆಜ್ ಗೇನಿಂಗ್. ನನ್ನ ಮುಂದಿನ ವಿಡಿಯೋಗಾಗಿ ವೇಟ್ ಮಾಡ್ತಾರೆ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು.